ರಾಮದುರ್ ತಾಲೂಕಿನ ಸಮಸ್ತ ಹಿತಬಾಂಧವರಿಗೆ ಮತ್ತು ಸಮಸ್ತ ಜನತೆಗೆ ದಸರಾ ಹಬ್ಬದ ಅಂದರೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ವಿಜಯದಶಮಿಯನ್ನು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಸಿಂಧೂ ಪ್ರಾಂತ್ಯದಿಂದ ಆಚರಿಸ್ಕೋತಾ ಬಂದಾರ. ವಿಜಯದಶಮಿ ಯಾಕೆ ಬಂತು ಅಂತಂದ್ರೆ, ರಾಮರಾಜ್ಯದಲ್ಲಿ ಒಬ್ಬ ಅತಿ ಬಡವ ತನ್ನ ಶಿಕ್ಷಕನಿಗೆ ಅಂದರೆ ತನ್ನ ಗುರುವಿಗೆ ಏನಾದರೂ ಕಾಣಿಕೆಯನ್ನು ಕೊಡಬೇಕಂತ ಕೆಲಸ ರಾಜನ ಹತ್ತಿರ ಬಂದು ಕೇಳಿದಾಗ ಆ ರಾಜನ ಹತ್ತಿರ ಪೂರ್ತಿ ಖಜಾನೆ ಖಾಲಿಯಾಗಿತ್ತು. ನನ್ನ ಒಬ್ಬ ಪ್ರಜೆ ತನ್ನ ಶಿಕ್ಷಕನಿಗೆ ಅಂದರೆ ತನ್ನ ಗುರುವಿಗೆ ಗುರು ಕಾಣಿಕೆಯನ್ನು ಕೊಡಬೇಕಂತ ಕೆಲಸ ನನ್ನ ಎಂದೂ ಕೇಳಿದವನು ಕೇಳೋಣ, ಅವಾಗ ಏನಾರು ಮಾಡಿ ನಾವು ಕೊಡಬೇಕು ಅಂತ ಕೆಲಸ ಬೇರೆ ಮತ್ತೊಂದು ರಾಜ್ಯಕ್ಕೆ ಅಂದರೆ ಕುಬೇರ ರಾಜ್ಯಕ್ಕೆ ಒಂದು ದಂಡ ಎತ್ತಿ ಹೋಗ್ತಾನೆ. ಕುಬೇರ ರಾಜನಿಗೆ ಈ ವಿಷಯ ಗುರುತಾಗಿ ಕೆಲಸ ಅವನು ಕುಬೇರ ರಾಜನು ಈ ಹಾದಿಯಾಗಿ ಬರ್ತಕ್ಕಂಥ ಈ ರಾಜನಿಗೆ ಹಾದಿಯಾಗಿ ರೆಸ್ಟ್ ತೊಗೊಳ್ಳೋ ಮುಂದೆ ಎದಕ್ಕೆ ಬಂದಾನು ಏನು ಅನ್ನೋದನ್ನು ತಿಳ್ಕೊಂಡು ಕೆಲಸ ಅವತ್ತು ಅಲ್ಲೇ ಕುಂತ ಕುಬೇರ ರಾಜ ಆಶೀರ್ವಾದ ಮಾಡ್ತಾನೆ. ಏನಂತೇಳಿ ಅಂತಂದ್ರೆ ಅವನು ಎಲ್ಲಿ ಕೂತಿರ್ತಾನಲ್ಲ ಆ ಗಿಡ ಎಲ್ಲ ಬಂಗಾರ ಗಿಡ ಆಗಲಿ, ಆ ಎಲೆಗಳೆಲ್ಲ ಬಂಗಾರ ಎಲೆ ಆಗಲಿ ಅಂತ ಕೆಲಸ. ಆವತ್ತಿನಿಂದ ಮುಂಜಾನೆ ಎದ್ದು ನೋಡಿದ ಕೂಡಲೇ ಆ ರಾಜ ಬಂಗಾರ ಎಲ್ಲ ನಾಣ್ಯಗಳು ಕೆಳಗೆ ಬಿದ್ದಿರ್ತಾವ, ಮ್ಯಾಲ ನೋಡಿದ್ರೆ ಗಿಡದಾಗ ಎಲ್ಲ ಬಂಗಾರ ಎಲೆಗಳಿರ್ತಾವ. ಅದಕ್ಕೆ ಆವತ್ತು ವಿಜಯದಶಮಿ ಅಂತ ಕೆಲಸ ಹೆಸರಿಟ್ಟು ಆವತ್ತಿನಿಂದ ವಿಜಯದಶಮಿಯನ್ನು ಆಚರಿಸ್ಕೊಂತ ಬಂದಂಥ ಒಂದು ನಮ್ಮ ಹಿಂದೂ ರಾಷ್ಟ್ರದಲ್ಲಿರ್ತಕ್ಕಂಥ ಪದ್ಧತಿ. ಈ ಒಂದು ಪದ್ಧತಿಯನ್ನು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಈ ಹಿಂದಾದ್ರು ಮುಂದಾದರೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬರ್ತಾರೆ. ಅದರಾಗ ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂತಂದ್ರೆ ವಿಶ್ವವಿಖ್ಯಾತಿ ದಸರಾ ಐತಿ. ಅದಕ್ಕೆ ಈ ವಿಜಯದಶಮಿ ದಸರಾ ಹಬ್ಬ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಈ ವಿಜಯದಶಮಿ ಶುಭಾಶಯವನ್ನು ಮತ್ತೊಮ್ಮೆ ಮುಗ್ದೊಮ್ಮೆ ಎಲ್ಲ ಜನರಿಗೆ ತಿಳಿಸುತ್ತೇನೆ ಅಂತ ಕಸ ಹೇಳಿ ವಿಜಯಚಂದ್ರರು ಈ ವಿಜಯದಶಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ.